ತಂಗಮ್ಮ, ನನಗೊಂಚೂರು ಕೆಲಸ ಇದೆ, ಹೋಗಿ ಬರ್ತೀನಿ. ನೀನು ನಿನ್ನ ಡೇಟ್ ಆಫ್ ಬರ್ತ್ ಒಂದು ನನಗೊಂದು ಮೆಸೇಜ್ ಮಾಡು ತಂಗಮ್ಮ. ಓಕೆ, ಥ್ಯಾಂಕ್ ಯು. ಏನ ಡೇಟ್ ಆಫ್ ಬರ್ತ್? ಡೇಟ್ ಆಫ್ ಬರ್ತ್ ಯಾಕೆ ಬೇಕು? ಸುಮ್ಮನೆ ತಲೆ ತಿನ್ಬೇಡ, ಯಾಕೆ ಅಂತ ಹೇಳು. ಡೇಟ್ ಆಫ್ ಬರ್ತ್ ನಂಗೆ ಗೊತ್ತು ಬಿಡು. ಡೇಟ್ ಆಫ್ ಬರ್ತ್ ನನಗೆ ಗೊತ್ತು. ನೀನು ತಂಗಮ್ಮ, ಇದು ಹುಟ್ಟಿರೋದು ಎಎಂ ಪಿ ಎಮ್ಮ ತಂಗಮ್ಮ. ಅಣ್ಣ, ಈಗ ಅದೆಲ್ಲ ಯಾಕೆ ಬೇಕು? ಪಿ ಎಮ್ ನೆನಪಾಯ್ತು ನನಗೆ. ಅವಾಗ ತಾನೆ ಡೈನ್ 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 ಅಂತ ಶಾಲೆ ಗಂಟೆ ಬಡದಿತ್ತು. ನಾನು ಓಡ್ಕೊಂಡ್ಬಂದು ನಿನ್ನ ಮುಖ ನೋಡಿದ್ದೆ, ನೀನು ಹಿಂಗೆ ಮಾಡ್ತಿದ್ದೆ. ಬರಲಾ ಮಾವಾ? ಏನ್ ಮಾಡಕ್ ಹೊರಟಿದ್ಯಾ ನೀನು? ಅಮ್ಮನ ಡೇಟ್ ಆಫ್ ಬರ್ತ್ ತಗೊಂಡು ಏನ್ ಮಾಡ್ತೀಯ ನೀನು? ಏನೋ ಒಂದು ಮಾಡ್ತೀನಿ ಕಣಮ್ಮ. ನಾನು ನಂಗೊಬ್ರು ಇವ್ರು ಗೊತ್ತು, ಜ್ಯೋತಿಷಿ. ನಿನ್ನ ದೊಡ್ಡ ಮಾವನಿಗಿಂತ ಸಾಕತ್ ಪವರ್ಫುಲ್. ನಾನು ಅವ್ರ ಹತ್ರ ಹೋಗಿ ತಂಗಮ್ಮನ ಜಾತಕ ಮತ್ತೆ ಗೀತನ್ ಜಾತಕ ನಿಂಗೆಟ್ಟು ಹೋದ ಜನ್ಮದಲ್ಲಿ ಇವರಿಬ್ರು ಏನಾಗಿದ್ರು, ಇವರ ನಡುವೆ ಇರುವಂತಹ ಪ್ರಾಬ್ಲಮ್ ಎಂಥದ್ದು, ಇವರ ಮಧ್ಯೆ ದ್ವೇಷ ಏನಕ್ಕೆ ಹುಟ್ಟಿತು ಅಂತ ಡೀಟೇಲ್ಸ್ ತಗೊಂಡ್ಬರ್ತೀನಿ. ಓಕೆನಾ? ಬಾಯ್. ನಿಮ್ಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ ಮಾವ? ಅದರ ಅಗತ್ಯ ಇದೆಯಮ್ಮ. ಈಗ ನಿನ್ನ ಅಮ್ಮನ ನೀನೇ ನೋಡ್ತಾ ಇದೆಯಲ್ಲ, ಪಾಪ ಇವಳು ಕೆಡೋತಾ ಇದ್ದಾಳೆ, ಆ ಗೀತ ಗೆದ್ದಲ್ ತರ ಕಟ್ತಾ ಇದ್ದಾಳೆ. ಮಾವ, ಮೊದ್ಲೇ ಅಮ್ಮ ಅಪ್ಸೆಟ್ ಆಗಿದ್ದಾರೆ, ಈಗ ನೀನು ಇದ್ದೆಲ್ಲ ಹೇಳಿ ಅವ್ರ ತಲೆ ಕೆಡಿಸ್ತೀಯಾ? ಬೇಕಮ್ಮ, ಆ ಜ್ಯೋತಿಷ ಹತ್ರ ಹೋಗಿ ಏನಾದರೂ ಒಂದು ಶಾಂತಿ ಗಿಂತಿ ಮಾಡಿಸೋಣ ಅಂತ ನನ್ನ ಒಂದು ಯೋಚನೆ. ಪಾಪ ಅನ್ಸಲ್ವಾ ನಿನಗೆ ನಿನ್ನ ಅಮ್ಮನ ನೋಡಿದಾಗ? ಇವಳು ಆ ಗೀತನ ಎಷ್ಟು ಸಾವಿರ ಸರಿ ದೂರ ಇಡೋಕ್ಕೆ ಪ್ರಯತ್ನ ಪಟ್ಟರು, ಅವಳ ಅಲ್ಲಾವುದ್ದಿನ ಲ್ಯಾಂಪ್ ಹಿಂಗೆ ಉಜ್ಜಿದ ಕೂಡ್ಲಿ ಹಿಂಗೆ ಪ್ರತ್ಯಕ್ಷ ಆಗ್ಬಿಡ್ತಾನಲ್ಲ ಜೀನಿ, ಆ ಥರ ಡುಬುಕ್ ಅಂತ ಪ್ರತ್ಯಕ್ಷ ಆಗ್ಬಿಡ್ತಾಳೆ. ಅಬ್ಬ, ಪೀಡೆ ತೊಲಗ್ತು, ಪ್ರಾರಬ್ಧ ಕಳೀತು ಅಂತ ನಾವು ಇನ್ನೇನು ನಿಟ್ಟುಸಿರು ಬಿಡೋಣ ಅನ್ನೋ ಅಷ್ಟರಲ್ಲಿ ನಾವು ಏದುಸಿರು ಬಿಡೋ ಹಂಗೆ ಆ ಗೀತ ಅನ್ನೋ ಸುಂಟರಗಾಳಿ ನಮ್ಮನ್ನು ಅಟ್ಟಿಸ್ಕೊಂಡು ಬರುತ್ತೆ. ನೋಡ್ತಾ ಇರು, ಬಂದ್ಲಲ್ಲ, ಇನ್ನಿಲ್ಲೇ ಠಿಕಾಣಿ ಹುಡ್ತಾಳೆ. ಭಾವಜಿ ಹುಷಾರಾಗೋ ತನಕ ಕಾಯ್ತಾಳೆ, ಆಮೇಲೆ ವಿಜಯನ ಮದುವೆ ಆಗಿ ಇಲ್ಲೇ ಜಾಂಡ ಊರ್ತಾಳೆ. ಅಣ್ಣ ಪ್ಲೀಸ್, ಸಾಕು, ನಿಲ್ಲಿಸ್ತೀಯಾ? ಯಾಕೆ ಮಾವ ಏನೇನೋ ಹೇಳಿ ಗೀತಂಗ್ ಹೈಪ್ ಕೊಡ್ತಿದ್ಯಾ? ಅವಳೇನ್ ಬಂದ್ಬಿಟ್ರೆ ಅದೇನ್ ದೊಡ್ಡ ವಿಷಯನ? ಅವಳೇನ್ ಮೊದ್ಲ ಸಲ ಬಂದಿಲ್ವಲ್ಲ? ಶಬಶ್ ಕೇಳಿಸ್ತಾ ತಂಗೇವ, ನನಗೆ ಈ ನಾವೇ ಎತ್ತಿ ಆಡಿಸಿರೋ ಮಕ್ಕಳು ನನಗೇ ಬುದ್ಧಿ ಹೇಳಕ್ ಬಂದಾಗ ಗಿಲ್ಬಾರದ ಜಾಗ ಕಿಲ್ದಂಗಾಗೋದು. ಅವಳು ಲಾಸ್ಟ್ ಟೈಮ್ ಬಂದಾಗ ನೀನು ಹೇಳಸು, ನಿಂಗೆ ಬುದ್ಧಿ ಬಲ್ತಿರ್ಲಿಲ್ಲ. ನೋಡ್ತಾ ಇರು ನೀನು, ಅವಳು ಹಾಕೋ ಒಂದೊಂದು ಪಟ್ಟು, ಕೊಡೋ ಒಂದೊಂದು ಪೆಟ್ಟು, ಶಾಕ್ ಮೇಲೆ ಶಾಕ್ ನಮಗೆ ಕೊಡ್ತಾ ಹೋಗ್ತಾಳೆ. ರೆಡಿಯಾಗಿರು. ಇಷ್ಟಕ್ಕೂ ನಿನ್ನ ಅಮ್ಮ ನನ್ನ ಗೀತನ ಹೊಗಳ್ತಿದ್ದೀನಿ ಅಂತ ಹೊರ್ಕೊಳ್ತಿಲ್ಲ, ಗೀತಾ ಬಗ್ಗೆ ಇರೋ ಸತ್ಯನೇ ಅಣ್ಣ ಹೇಳ್ತಿದ್ದಾನೆ ಅಂತ ಹೊರ್ಕೊಳ್ತಿದ್ದಾಳೆ. ಅಲ್ವಾ ತಂಗಮ್ಮ? ಸಿಸ್ಟರ್, ಇವಳು ನನ್ನ ಹುಡುಬಿ ಗೀತಾ ಅಂತ, ಹಾಸ್ಪಿಟ್ಲಲ್ಲಿ ನೋಡಿರ್ತೀರಾ? ಇನ್ನು ಮುಂದೆ ನಿಮ್ಮಿಬ್ಬರಲ್ಲಿ ಒಬ್ರು ಇದ್ರೆ ಸಾಕು, ಯಾಕಂದ್ರೆ ಇವತ್ತಿಂದ ನಾನು ನನ್ನ ಮಾವನ್ನ ನೋಡ್ಕೊಳ್ತೀನಿ. ವಿಜಿನ ಮದುವೆ ಆಗಿ ನಾನು ನಿಮ್ಮ ಮನೆಗೆ ಬರಬೇಕಿತ್ತು, ಆದರೆ ನಮ್ಮ ಮದುವೆನ ನೀವು ಕಣ್ಣು ತುಂಬಿಸ್ಕೊಳ್ಬೇಕನ್ನೋದೇ ನಿಮ್ಮ ಆಸೆ ಆಗಿತ್ತು, ಹಾಗೆ ನಮ್ಮ ಆಸೆ ಕೂಡ. ಆದರೆ ಈಗ ಮದುವೆ ಆಗದಿದ್ರು ನಿಮ್ಮ ಸೊಸೆ ಆಗಿ ನಿಮ್ಮನ್ನು ನೋಡ್ಕೊಳ್ಳೋಕೆ ಬಂದಿದ್ದೀನಿ. ನಿಮ್ಮನ್ನು ನಾನು ನಿಮ್ಮ ಪಕ್ಕನೇ ಇದ್ದು ನೋಡ್ಕೋಬೇಕಂತ ನಿರ್ಧಾರ ಮಾಡಿದ್ದೀನಿ. ನೀವು ಹುಷಾರಾಗೋ ತನಕ ನಾನು ಎಲ್ಲೂ ಹೋಗಲ್ಲ ಮಾವ. ಹಾಗೆ ನನಗೊಂದಷ್ಟು ಗೊಂದಲ ಇದೆ, ಅದನ್ನು ಬಗೆಹರಿಸ್ಕೊಳ್ಬೇಕು ನಾನು. ಅದು ಅತ್ತೆ ಬಗ್ಗೆ, ಅವರು ಬದಲಾಗಿದ್ದಾರೋ ಇಲ್ವೋ ಒಂದು ಅರ್ಥ ಆಗ್ತಿಲ್ಲ. ಅದೇನೇ ಇರಲಿ, ಸದ್ಯಕ್ಕೆ ನಿಮ್ಮ ಆರೋಗ್ಯ ಸುಧಾರಿಸ್ಕೊಳ್ಳಿ.
ಥ್ಯಾಂಕ್ಸ್ ಗೀತಾ. ಯಾಕೆ? ಮದುವೆ ಆಗಿ ಮನೆಗೆ ಸೊಸೆಯಾಗಿ ಬಂದವರೆ ಅತ್ತೆ ಮಾವನಿಗೆ ಚೂರು ಹುಷಾರು ತಪ್ಪಿದ್ರೆ ಅವ್ರನ್ನ ನೋಡ್ಕೊಳಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ನಾನು ಯಾಕೆ ನೋಡ್ಕೊಳ್ಳಿ, ದುಡ್ಡು ಕೊಟ್ರೆ ನರ್ಸ್ ನೋಡ್ಕೊತಾರೆ ಅಂತಾರೆ. ಆದರೆ ನೀನು ನನ್ನ ಇನ್ನೂ ಮದುವೆನೇ ಆಗಿಲ್ಲ, ಆದರೆ ಅಪ್ಪನ ನೀನು ನೋಡ್ಕೊತೀನಿ ಅಂತಿದ್ಯಾ. ಈ ನಿನ್ನ ಪ್ರೀತಿಗೆ ನಾನು ಥ್ಯಾಂಕ್ಸ್ ಅನ್ನೋದು ಬಿಟ್ಟರೆ ಬೇರೇನು ಹೇಳಲಿ ಗೀತಾ. ಅಪ್ಪ ತಂದೆ ತಾವೇನು ಹೇಳಬೇಡಿ, ನೀನು ಯಾಕೆ ನನಗೇನಾದರೂ ಹೇಳಬೇಕು? ಅಲ್ಲ, ನಮಗೆ ನಾವು ಮಾಡ್ಕೊಳ್ಳೋ ಕೆಲಸಕ್ಕೆ ನಾವು ಯಾವತ್ತಾದರೂ ಥ್ಯಾಂಕ್ಸ್ ಹೇಳ್ತೀವ? ಹಾಂ ಪಿಜಿ, ನೀನೇನು ಯೋಚನೆ ಮಾಡಬೇಡ, ಇನ್ಮೇಲೆ ಮಾವನ ಜೊತೆ ನಾನು ಇರ್ತೀನಿ, ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನಾನು ಕಾಪಾಡ್ಕೊಳ್ತೀನಿ, ಸರಿನಾ? ಏನೇ ಸಮಸ್ಯೆ ಬಂದರೂ ನಾವಿಬ್ರು ಒಟ್ಟಿಗೆ ಫೇಸ್ ಮಾಡೋಣ. ಮಾವ ಆದಷ್ಟು ಬೇಗ ಸರಿ ಹೋಗ್ತಾರೆ ಅಂತ ನನಗೆ ನಂಬಿಕೆ ಇದೆ ವಿಜಿ. ನಾನು ಹಾಗೆ ಅಂದ್ಕೊಂಡಿದ್ದೆ ಗೀತಾ, ಆದರೆ ಶ್ರುತಿ ಕರ್ಕೊಂಬಂದಿದ್ದ ಡಾಕ್ಟ್ರು. ವಿಜಿ ನೀನೇನು ಯೋಚನೆ ಮಾಡಬೇಡ, ಇವತ್ತು ಕತ್ಲಾಗಿದೆ ಅಂದರೆ ಕತ್ಲು ಯಾವತ್ತೂ ಶಾಶ್ವತ ಅಲ್ಲ, ಬೆಳಕು ಕೂಡ ಬರುತ್ತೆ ವಿಜಿ, ಬಟ್ ಬೆಳಕಾಗೋ ತನಕ ನಾವು ಕಾಯ್ಬೇಕಷ್ಟೆ. ನಾನಿನ್ ಜೊತೆಗಿರ್ತೀನಿ ವಿಜಿ, ನಿನ್ನ ಭರವಸೆ ಕಳ್ಕೊಳ್ದೆ ನೀನು ಜಸ್ಟ್ ಪಾಸಿಟಿವ್ ಆಗಿ ಥಿಂಕ್ ಮಾಡು. ನೋಡ್ರಪ್ಪ ಇವಳು ಹುಡುಗಾಟನ, ನನಗೂ ಹೇಳ್ದೆ ಅಳಿಯಂದ್ರ ಮನೆಗೆ ಹೋಗಿದ್ದಾಳೆ. ಹೌದಲ್ವಾ ಆಂಟಿ, ನಿಮ್ಗೆ ಟೆನ್ಷನ್ ಕೊಡ್ದು ಅಲ್ಲದೆ ನಮಗೂ ಟೆನ್ಷನ್ ಕೊಟ್ಬಿಟ್ಲು. ಹಲೋ, ನಿಮ್ಗಷ್ಟಲ್ಲ ನಮಗೂ ಟೆನ್ಷನ್ ಆಗಿತ್ತಿಲ್ಲಿ. ವಿಜಯ್ ಅಂತೂ ಫುಲ್ಲು ಕಂಗಾಲಾಗಿದ್ದ. ನಾನು ಎಷ್ಟು ಸಾರಿ ಕೇಳ್ದೆ ಗೊತ್ತಾ, ಎಲ್ಲಿ ಹೋಗ್ತಿದ್ಯಾ ಹೇಳು ಅಂತ. ಅವಳೊಂದು ಮಾತು ಹೇಳಲಿಲ್ಲ, ಎಷ್ಟು ಭಯ ಆಗಿತ್ತು ಗೊತ್ತಾ, ಅವಳು ಊರು ಬಿಟ್ಟೆ ಹೋಗ್ತಾಳೇನೋ ಅಂತ ಹೆದರ್ಕೊಂಡಿದ್ದೆ. ಗೀತಾ ಊರು ಬಿಟ್ಟು ಹೋಗೋ ಗಿರಾಕಿ ಅಲ್ಲ ಆಂಟಿ. ಹಾಗಲ್ಲಮ್ಮ, ಅಳಿಯಂದ್ರ ಮನೆಗೆ ಹೋಗ್ತೀನಿ ಅಂದರೆ ನಾನೇನು ಬೇಡ ಅಂತಿದ್ನ? ನಾನು ಹೆದರ್ಕೊಂಡು ಅಳಿಯಂದ್ರಿಗೂ ಫೋನ್ ಮಾಡಿ ಅವ್ರಿಗೂ ಕಂಗಾಲ್ ಮಾಡಿಟ್ಟೆ. ಹೋಗ್ಲಿ ಬಿಡಿ ಆಂಟಿ, ಒಳ್ಳೇದೇ ಆಯ್ತಲ್ಲ. ಬೈ ಚಾನ್ಸ್ ನೆನ್ನೆ ಮದ್ವೆ ಆಗಿದ್ರೆ ನಿಮ್ ಮಗಳನ್ನ ಅವರೇ ಮನೆ ತುಂಬಿಸ್ಕೊಂತಿದ್ರಲ್ವಾ? ಅವಾಗ ನೀವೇ ಕಳ್ಸ್ಕೊಡ್ತಾ ಇದ್ರಲ್ಲ. ಹೌದು ಆಂಟಿ, ಈಗ್ಲೂ ನಿಮ್ ಮಗಳನ್ನ ಅವ್ರು ಮನೆ ತುಂಬಿಸ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳಿ. ಅದ್ ಹೇಗಾಗತ್ತಮ್ಮ, ಶಾಸ್ತ್ರೋಕ್ತವಾಗಿ ಮದ್ವೆ ಮಾಡಿಕೊಂಡು ಅವ್ರ ಆ ಮನೆಗೆ ಕರ್ಕೊಂಡು ಹೋಗಿದ್ರೆ ಆಡ್ಕೊಳ್ಳೋರ್ ಬಾಯಿಗೆ ಬೀಗ ಹಾಕ್ಬೋದಾಗಿತ್ತು. ಆದ್ರೆ ಈಗ ಹಾಗಾಗಿಲ್ವಲ್ಲ, ನೋಡಿದವ್ರು ಏನ್ ಅನ್ಕೋತಾರೋ ಏನೋ. ಅಯ್ಯೋ ಆಂಟಿ, ಗೀತಾ ಸ್ಟೈಲ್ ಅಲ್ಲಿ ಹೇಳ್ಬೇಕು ಅಂದ್ರೆ ಎಲ್ರಿಗೂ ಹೊಡಿರಿ ಗೋಲಿ. ನಾವು ಸರಿ ಇದೀವಿ ಅಂತ ನಮಗ್ ಗೊತ್ತಾದ್ಮೇಲೆ ಬೇರೆ ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಂಬಾರ್ದು. ಮಾತಾಡೋರು ಮಾತಾಡ್ತಾರೆ ಬಿಡಿ ಆಂಟಿ. ಆದ್ರೂ ನನ್ಗೆ ಯಾಕೋ ಇದು ಸರಿ ಅನ್ನಿಸ್ತಿಲ್ಲ ಶರಣ್ಯ. ಅವಳಲ್ಲಿ ಇರೋದೇ ಆದ್ರೆ ಮದ್ವೆ ಮಾಡ್ಕೊಂಡೆ ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಆಂಟಿ ಎಲ್ಲ ಸರಿ ಹೋಗುತ್ತೆ ಬಿಡಿ. ಯಾಕೆ ಎಲ್ಲರೂ ಡಲ್ಲಾಗಿದ್ದೀರಾ? ಮನೆ ಪರಿಸ್ಥಿತಿ ಹೀಗಿರುವಾಗ ಇನ್ ಹೇಗಮ್ಮ ಇರೋದಕ್ಕಾಗತ್ತೆ? ಇಲ್ಲ ಅತ್ತೆ, ಮನೆಯವರೆಲ್ಲರೂ ಖುಷಿಯಾಗಿದ್ರೇ ಮಾವನ ಹೆಲ್ತಲ್ಲಿ ಬೇಗ ಇಂಪ್ರೂವ್ಮೆಂಟ್ ಕಾಣಿಸೋದು. ತಂಗಿಯಮ್ಮ, ನಾವು ಖುಷಿ ಖುಷಿಯಾಗಿರೋಣ. ನಾವು ನಮ್ಮ ಗೀತಮ್ಮ ಹೇಳಿದ್ಮೇಲೆ ಅದಕ್ಕೊಂದು ಅರ್ಥ ಇರುತ್ತೆ. ಗೀತಾ, ಇಂಥ ಸಿಚುವೇಶನಲ್ಲೂ ನಿಮ್ಮ ಮನೆಗೆ ಬಂದ್ಮೇಲೆ ಮನೆಗೆ ಒಂಥರ ಗೆಲುವು ಬಂದಂಗಾಗಿದೆ. ಹೌದಾ? ನನಗಂತೂ ಅತ್ತೆ ಮುಖ ನೋಡ್ತಿದ್ರೆ ಸೋತಿರೋ ತರನೇ ಕಾಣಿಸ್ತಿದೆ. ಛೇ ಛೇ, ಹಾಗೇನು ಇಲ್ಲಮ್ಮ, ಒಂದೆರಡು ಮೂರು ದಿನದಿಂದ ನಿದ್ದೆ ಇಲ್ವಲ್ಲ ಅದಕ್ಕೆ ಆಗಿದೆ ಅಷ್ಟೇ. ಅಷ್ಟೇ ಅಲ್ಲ, ಅಮ್ಮ ಊಟ ತಿಂಡಿನೂ ಸರಿಯಾಗಿ ಮಾಡ್ತಾ ಇಲ್ಲ. ಅತ್ತೆ ಈಗ ನಾನು ಬಂದಿದ್ದೇನಲ್ಲ, ನೀವಿನ್ನೂ ಆರಾಮಾಗಿರಿ. ಹಲೋ ಗೀತಾ. ಹಾಂ ಅಮ್ಮ,
ಏನಂದೆ? ನೀನ್ ಯಾಕಮ್ಮ ಬೇಜಾರಾಗ್ತಿದ್ಯಾ? ನಾನು ನಮ್ಮನೆಗ್ ಬಂದಿದ್ದೀನಿ. ಅರೆ, ನಾನೇನು ಹೇಳ್ದೆ? ನೀನ್ ಅಲ್ಲಿಗೆ ಹೋಗಿರೋದು ನನಗೂ ಖುಷಿನೇಮ್ಮ. ಅಯ್ಯೋ, ನೀನ್ ಯಾಕಮ್ಮ ತಲೆ ಕಟ್ಕೋತ್ಯಾ? ನಮ್ಮ ಅತ್ತೆ ಇರೋವರೆಗೂ ನನಗೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಹೌದು ಕಣೆ, ನಿಮ್ಮ ಅತ್ತೆ ತುಂಬ ಒಳ್ಳೆಯವರು. ನೀನು ಆ ಮನೆಗೆ ಹೋಗಿರೋದು ನನಗೂ ಖುಷಿನೇ. ಆದರೆ ಜನ ತಲೆಗೊಂದು ಮಾತಾಡ್ತಾರೆ ಗೀತಾ, ಅದೇ ಬೇಜಾರು. ಅಯ್ಯೋ, ಮಾತಾಡೋರು ಬಾಯಿ ಮುಚ್ಚೋಕ್ಕೆ ನಮ್ಮ ಅತ್ತೆನೇ ಸಾಕಮ್ಮ. ಹೌದಾ? ಅಮ್ಮ, ನಿನಗೆ ಹೇಳಿದ್ರೆ ಅರ್ಥನೂ ಆಗಲ್ಲ, ನನ್ನ ಮೇಲೆ ನಂಬಿಕೆನೂ ಬರೋದಿಲ್ಲ. ಇರು, ನಾನು ಅತ್ತೆ ಕೈಲಿ ಫೋನ್ ಕೊಡ್ತೀನಿ. ಅತ್ತೆ, ಫೋನ್ ತಗೊಳ್ಳಿ ತಗೊಳ್ಳಿ. ಅತ್ತೆ, ಅಮ್ಮ ಮಾತಾಡ್ಬೇಕಂತೆ. ಅತ್ತೆ, ನೀವೇ ಹೇಳಿ, ನಾನು ಬಂದಿರೋದು ನಿಮಗೆ ಪ್ರಾಬ್ಲಮ್ ಆಗ್ತಿದ್ಯಾ? ಅಯ್ಯೋ, ಏನ್ ಮಾತು ಅಂತ ಆಡ್ತಿದ್ಯಮ್ಮ? ಹಲೋ ಬಿಗ್ರೆ, ಅದು ಗೀತಾ ಹೇಳ್ತಾ ಇರೋದು ಸರಿನೇ ಇದೆಯಲ್ವಾ? ಇಷ್ಟಕ್ಕೂ ಗೀತಾ ನಮ್ಮ ಮನೆಗೆ ಬಂದಿರೋದು ನಮ್ಗೆಲ್ಲ ಖುಷಿ ಇದೆ ಸುಶೀಲಾ ಅವರೇ. ನೀವ್ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ? ಸಮಾಜ ಏನೇ ಅಂದ್ಕೊಂಡ್ರು ಗೀತಾ ನಮ್ಮನೆ ಸೊಸೆ ತಾನೆ ಅಲ್ವಾ? ಅತ್ತೆ, ನೀವು ಕರೆಕ್ಟಾಗಿ ಹೇಳಿದ್ರಿ. ಇನ್ನೊಂದ್ಸಲ ಹೇಳಿ. ಗೀತಾ ನಮ್ಮನೆ ಸೊಸೆ ಅಂತ ನಾನು ಯಾವತ್ತೂ ಒಪ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅತ್ತೆ, ನಿನ್ ಬಾಯಿಂದ ಈ ಮಾತು ಕೇಳಕ್ಕೆ ಒಂಥರ ಚಂದ. ಅಮ್ಮ, ನಿನಗೆ ಈಗ ಸಮಾಧಾನ ಆಯ್ತಾ? ಹ್ಞೂ ಕಂದ, ನೀನು ಎಲ್ಲೇ ಹೋದರೂ ಖುಷಿ ಖುಷಿಯಾಗಿರ್ಬೇಕು, ಅದೇ ನನ್ನ ಆಸೆ. ನೀನು ಎಲ್ಲೇ ಇದ್ರೂ ಅಲ್ಲಿರೋರು ಎಲ್ಲರೂ ಖುಷಿಯಾಗಿಟ್ಕೋತೀಯ, ಅದು ನನ್ನ ನಂಬಿಕೆ. ಒಳ್ಳೇದಾಗ್ಲಪ್ಪ. ಸರಿ ಅಮ್ಮ, ಬಾಯ್. ಗೀತಾ, ಅತ್ತೆಗೆ ಸಮಾಧಾನ ಆಯ್ತಾ ಇಲ್ಲ ನಾನೇನಾದರೂ ಮಾತಾಡಬೇಕಾ? ಬೇಡ ವಿಜಿ, ನಮ್ಮ ಅತ್ತೆನೇ ಇಷ್ಟೆಲ್ಲ ಹೇಳಿದ್ಮೇಲೆ ನಮ್ಮ ಅಮ್ಮಂದು ಇನ್ಯಾವುದೇ ಥರ ತಕರಾರು ಇರೋದಿಲ್ಲ. ವಿಜಿ, ಫಸ್ಟ್ ಊಟ ಮಾಡು. ಇಲ್ಲಮ್ಮ, ಹಾಸ್ಪಿಟಲಿಂದ ಡಾಕ್ಟರ್ ಫೋನ್ ಮಾಡಿದ್ದಾರೆ, ನಮ್ಗೆ ಊಟ ಬೇಡ. ನೀನು ಊಟ ಮಾಡಮ್ಮ. ಇಲ್ಲ ಅತ್ತೆ, ನೀವು ಊಟ ಮಾಡಿ, ನಾನು ವಿಜಯ ಆಮೇಲೆ ಊಟ ಮಾಡ್ತೀವಿ. ತಂಗಿಯಮ್ಮ, ಇವರಿಬ್ರು ರೂಮನ್ನು ಪಾರ್ಕ್ ಆಗಿ ಮಾಡ್ಕೊಂಡಿದ್ದಾರೆ ಅಂತ ಅನ್ಸೋದು ನನಗೊಬ್ಬನಿಗೇನ? ಎಲ್ಲ ನನ್ನ ಕರ್ಮ ಅಣ್ಣ. ಎಲ್ಲಿಂದ ಬಂದು ತಗ್ಲಾಕೊಂಡ್ರು? ಇವಳೊಂದು ದೊಡ್ಡ ತಲೆನೋವು ಆಗ್ಬಿಟ್ಲು ನಮಗೆ. ಅಲ್ಲ, ಎಂತ ಚಾಲಾಕಿದ್ದಂಗೆ ಅವಳು. ಅವಳು ಇಲ್ಲಿ ಬಂದಿರೋದ್ರ ಬಗ್ಗೆ ನಿನ್ಗೆ ಏನು ತಕರಾರು ಇಲ್ಲ, ನಿನಗೆ ತುಂಬ ಖುಷಿಯಾಗಿದೆ ಅಂತ ನಿನ್ನ ಬಾಯಿಂದನೇ ಅವಳ ಅಮ್ಮನಿಗೆ ಅವಳು ಹೇಳೋಂಗೆ ಮಾಡಿದ್ಲು ತಂಗೆವ. ಹ್ಞೂ, ಸಾಲದಕ್ಕೆ ನಿನ್ನ ಕೈಯಿಂದನೇ ವೀಸಾ, ಗ್ರೀನ್ ಕಾರ್ಡು ಎಲ್ಲ ತಗೊಂಬಿಟ್ಲು. ಸಖತ್ ಟ್ಯಾಲೆಂಟ್ ಅವಳು, ಒಂಥರ ದೈತ್ಯ ಪ್ರತಿಭೆ ಅವಳದು. ಯಾಕೋ ಇವಳಿಗೆ ಬಲೆ ಬೀಸೋದ್ರಲ್ಲಿ ನಾವು ಸೋತೋಗ್ತಿದ್ದೀವಿ ಅಂತ ಅನಿಸ್ತಿದೆ ನನಗೆ. ನಿನ್ನ ಅಭಿಪ್ರಾಯವೇನು? ಅಬ್ಬ, ನಿಮಗೆ ಈಗ ಸಮಾಧಾನ ಆಯ್ತೇನೋ ಅಲ್ವಾ ಆಂಟಿ? ಆಗದೆ ಇರುತ್ತಾ? ಗೀತಾ ಅವ್ರ ಹತ್ತೇನೆ ಗ್ರೀನ್ ಸಿಗ್ನಲ್ ಕೊಟ್ರಲ್ಲ. ಆದ್ರೂ ಬಾ ನಿಮ್ಮ ಆಂಟಿ, ಸೂಪರ್ ಅಲ್ಲ, ಫುಲ್ ಅಪ್ಡೇಟ್ ಆಗಿದ್ದಾರೆ ಆಂಟಿ. ನಿಜಕ್ಕೂ ಗೀತಾಗ ಅಂತತೆ ಸಿಕ್ಕಿದ್ದು ಅವಳ ಅದೃಷ್ಟನೇ ಸರಿ. ಇನ್ಮೇಲೆ
ಮೇಲೆ ನಿಮ್ಗೆ ಯಾರೇನೇ ಅಂದ್ರೂ ಟೆನ್ಷನ್ ಇರಲ್ಲ, ನೀವು ಆರಾಮಾಗಿರಿ ಆಂಟಿ. ಬೀಗರು ಹಾಗೆ ಹೇಳಿದ್ಮೇಲೆ ನನಗೂ ಸ್ವಲ್ಪ ಸಮಾಧಾನ ಆಯಿತು. ಆದರೂ ನಮ್ಮ ಗೀತಾ ಮದುವೆ ಆಗಿನೇ ಅಲ್ಲಿಗೆ ಹೋಗಬೇಕಾಗಿತ್ತು. ಹೋಗ್ಲಿ ಬಿಡಿ, ಅವಳಿಗೂ ಕಂಕಣ ಭಾಗ್ಯ ಯಾವಾಗ ಕೂಡ ಬರುತ್ತೋ ಏನೋ ನೋಡೋಣ. ಆಗತ್ತೆ ಬಿಡಿ ಆಂಟಿ. ಆಂಟಿ, ನಾವಂತೂ ದೇವ್ರ ಹತ್ರ ದಿನಾಲು ಅದನ್ನೇ ಕೇಳ್ಕೊಂತೀವಿ. ಸಿಟಿ ಅಂತೂ ಅರ್ಕೆನೆ ಹೊತ್ಕೊಂಡ್ಬಿಟ್ಟಿದ್ದಾನಂಟಿ. ಸರಿ ಸರಿ, ಹೊತ್ತಾಯ್ತು. ನಿಮ್ಮ ಮನೇಲಿ ಎಲ್ಲರೂ ಕಾಯ್ತಿರ್ತಾರೆ ಅನ್ಸುತ್ತೆ, ಹೊರಡಿ. ನೀವಿಬ್ರು ಇಷ್ಟೊತ್ತಲ್ಲಿ ಹಾಗೆ ಹೋಗೋದು ಬೇಡ. ನಂಗೆ ಗೊತ್ತಿರೋ ಆಟೋರ್ ಇದ್ದಾರೆ, ಅವ್ರ ಜೊತೆ ಹೋಗಿ. ಇಲ್ಲ, ನೀವುಗಳೇ ಇದ್ದೀರೆಲ್ರೋ, ಇವ್ರನ್ನ ಮನೆಗೆ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ಹೊರಡಿ. ಆಂಟಿ, ನಾವೆಲ್ಲ ನಿಮ್ಮನೇಲೇ ಇರ್ತೀವಿ. ಹೌದು ಆಂಟಿ, ಗೀತಾ ಬರೋವರೆಗೂ ನಾವ್ಯಾರು ನಿಮ್ನ ಬಿಟ್ಟು ಹೋಗೋಗಿಲ್ಲ, ಹಾಗಂತ ವಿಜು ಆರ್ಡರ್ ಮಾಡಿದ್ದಾನೆ. ಹೌದಾ? ನಿಮ್ ಜೊತೆ ಇರಿ ಅಂತ ನಮ್ಮ ಹತ್ರ ಗೀತಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾಳೆ. ಸೊ ನಾನು ಸಿಂಕು ಇಲ್ಲೇ ಇರ್ತೀವಿ. ಆಂಟಿ, ಇವತ್ತೆಲ್ಲರೂ ಇರ್ತೀವಿ, ನಾಳೆಯಿಂದ ಸರದಿ ಪ್ರಕಾರ ಇಬ್ಬಿಬ್ರೇ ಇರ್ತೀವಿ. ನಿಮ್ಗಳ ಪ್ರೀತಿ ಕಾಳಜಿಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಆದರೆ ನನಗೋಸ್ಕರ ನೀವು ಇಲ್ಲಿದ್ದರೆ ನಿಮ್ಗಳ ಮನೇಲಿ ಏನು ಅನ್ಕೋತಾರೋ ಏನೋ. ನಮ್ಮ ಮನೇಲಿ ಹೇಳಿ ಒಪ್ಪಿಸಿದ್ದಾಯ್ತು, ನೀವೇನು ಬರಿ ಮಾಡ್ಕೋಬೇಡಿ, ನೀವು ಆರಾಮಾಗಿರಿ. ಆದರೂ ಅಯ್ಯೋ, ಯಾಕೆ ಆಂಟಿ ನಮಗೆಲ್ಲ ಅಡುಗೆ ಮಾಡಬೇಕಂತ ಟೆನ್ಷನ್ ಆಗಿದ್ದೀರಾ? ಮೊದಲೇ ನಾವೆಲ್ಲರೂ ತಿಂಡಿ ಪೋತ್ರು. ಆಂಟಿ, ನೀವೇನು ಹೆದರ್ಕೋಬೇಡಿ, ನಮ್ಮ ಹುಡುಗಿರು ಚೆನ್ನಾಗಿ ಅಡುಗೆ ಮಾಡ್ತಾರೆ. ಹ್ಞೂ ಆಂಟಿ, ಶರಣ್ಯ ಅಂತೂ ಸಕದಾಗಿ ಅಡುಗೆ ಮಾಡ್ತಾಳೆ. ಆದರೆ ನಮ್ಮ ಸಿಂಕು ಫುಲ್ಲು ಬಾರಿಸ್ಬಿಡ್ತಾಳೆ. ತಮಾಷೆ ಮಾಡಿಬಿಡ, ಸುಮ್ಮನೆ ಇರೋಗಿರಿ. ಬಾಬಿಜಿ. ಗೀತಾ, ನನಗೆ ಬೇಡ ಗೀತಾ. ಪ್ಲೀಸ್ ಬಾಬಿಜಿ. ಗೀತಾ, ನನಗೆ ಹಸಿವಿಲ್ಲ, ಬೇಡ. ಕೂತ್ಕೋ. ನಂಗೆ ಬೇಡ ಗೀತಾ, ಸಾಕು, ನಂಗೆ ಹೊಟ್ಟೆ ತುಂಬಿತು. ಏನು ಸಾಕು, ನೀನು ಕರೆಕ್ಟಾಗಿ ಇನ್ನೂ ಒಂದು ತುತ್ತು ತಿಂದಿಲ್ಲ. ತಿನ್ನು ವಿಜಿ, ತಿನ್ನು. ಏ ವಿಜಿ, ಯಾಕೆ ಕಣ್ಣಲ್ಲಿ ನೀರು ಬರ್ತಿದೆ? ಖುಷಿ ಗೀತಾ, ಎಲ್ಲ ನೋವಿನ ಮಧ್ಯೆ ನೀನು ನನ್ನ ಜೊತೆಗಿದೆಯಲ್ಲ, ಅದೇ ನನ್ನ ಧೈರ್ಯ. ಅಪ್ಪನಿಗೋಸ್ಕರ ನೀನು ನಮ್ಮ ಮನೆಗೆ ಬಂದಿಯಲ್ಲ, ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ಇದು ನನ್ನ ಕರ್ತವ್ಯ ವಿಜಿ. ಮಾವ ನನಗೆ ಮಗಳು ಸ್ಥಾನ ಕೊಟ್ಟಿದ್ದಾರೆ, ಅವ್ರನ್ನ ನಾನು ಮಗಳಾಗೆ ನೋಡ್ಕೋಬೇಕಲ್ವಾ? ನಮ್ಮ ಖುಷಿಯಲ್ಲಿ ಎಲ್ಲರೂ ಭಾಗಿಯಾಗ್ತಾರೆ ಗೀತಾ, ಆದರೆ ನಮ್ಮ ಕಷ್ಟದಲ್ಲಿ ಭಾಗಿಯಾಗೋರೆ ನಮ್ಮವರು. ಕಪಾಳಕ್ಕೆ ಹಾಕ್ತೀನಿ ವಿಜಿ, ಕಷ್ಟ ಬಂದಾಗ ಬಿಟ್ಟು ಹೋಗಕ್ಕೆ ನಾನೇ ನಿನ್ನ ಗರ್ಲ್ ಫ್ರೆಂಡಾ? ನಾನು ನಿನ್ನ ಹೆಂಡತಿ ವಿಜಿ. ಹೌದು ಗೀತಾ, ನಿನ್ನೆಂಥ ಹುಡುಗಿ ನನಗೆ ಹೆಂಡತಿಯಾಗಿ ಸಿಕ್ಕಿರೋದೇ ನನ್ನ ಪುಣ್ಯ. ಈಗ ತಾವು ಡೈಲಾಗ್ ಹೊಡೆದಿದ್ ಸಾಕು, ಈ ರೀತಿ ಡೈಲಾಗ್ ಹೊಡೆದ್ರೆ ನಾನು ಬಿಡ್ತೀನಿ ಅನ್ಕೊಂಡಿದ್ಯಾ? ತಿನ್. ನಾನು ಒಳ್ಳೆ ನಿರ್ಧಾರನೇ ಮಾಡಿದ್ದೀನಿ ವಿಜಿ. ಈಗ ನಾನು ನಿಮ್ಮ ಮನೆಗೆ ಬಂದು ಮಾವನ್ನ ನೋಡ್ಕೊಳ್ಳೋದ್ರ ಜೊತೆ ನಿನ್ನ ಚೆನ್ನಾಗಿ ನೋಡ್ಕೋಬೋದು. ಇಲ್ಲಾಂದ್ರೆ ನಾನು ನಿನ್ಗೇನಾದ್ರೂ ಫೋನ್ ಮಾಡಿ ಊಟ ಮಾಡು ಅಂದರೆ ಹ್ಞೂ ಅಂತ್ಯ, ಆಮೇಲೆ ನೀನು ಊಟನೇ ಮಾಡಲ್ಲ. ಈಗ ನೋಡು, ನಿನಗೆ ಕಿವಿ ಹಿಂಡಾದರೂ ನಾನೇ ನಿನಗೆ ಊಟ ಮಾಡಿಸ್ಬೋದು. ತಗೋ ಗೀತಾ. ನಾವು ಈ ಥರ ಒಟ್ಟಿಗೆ ಖುಷಿಯಾಗಿರೋದ್ರಿಂದ ಅಪ್ಪಂಗೆ ಸಮಾಧಾನ ಆಗಿರುತ್ತಲ್ವಾ? ಖಂಡಿತ ವಿಜಿ, ಮಾವಂಗೆ ಇದೆಲ್ಲ ಗೊತ್ತಾಗ್ತಾ ಇರತ್ತೆ, ಅವ್ರ ಮನಸ್ಸಿನ ಮೇಲೆ ಇದೆಲ್ಲ ಪರಿಣಾಮ ಬೀಳ್ತಾ ಇರುತ್ತೆ. ನೋಡು, ನೀನು ನೆಗೆಟಿವ್ ಆಗೆಲ್ಲ ಯೋಚನೆ ಮಾಡಬೇಡ. ಯಾವುದೇ ಡಾಕ್ಟರ್ ಬಂದು ಏನಾದರೂ ಹೇಳಿರ್ಬೋದು, ಆದರೆ ನಾವು ನಂಬಿಕೆನ ಕಳ್ಕೋಬಾರ್ದು ವಿಜಿ. ಮಾವ ಹುಷಾರಾಗ್ತಾರೆ, ಮೊದಲಿನಾಗ ಆಗ್ತಾರೆ ಅನ್ನೋದು ನಮ್ಮ ವಿಶ್ವಾಸ ಆಗಿರಬೇಕು. ಅದು ನಿಜ ಆಗುತ್ತೆ ಅನ್ನೋ ಗಳಿಗೆಗೆ ನಾವು ತಾಳ್ಮೆಯಿಂದ ಕಾಯಬೇಕಷ್ಟೆ, ಅಷ್ಟೇ ನಮ್ಮ ಕೆಲಸ. ಮಿಕ್ಕಿದೆಲ್ಲ ಆ ದೇವ್ರೆ ನೋಡ್ಕೊಳ್ತಾನೆ. ಏನೋ ಗೀತಾ, ನಾನಂತೂ ದೇವ್ರನ್ನ ನಂಬಿದ್ದೀನಿ. ಅವ್ನು ನನ್ನ ಕೈ ಹಿಡಿತಾನೋ ಬಿಡ್ತಾನೋ ಅದು ನನಗೆ ಗೊತ್ತಿಲ್ಲ. ಅಪ್ಪ ತಂದೆ, ದೇವರು ಕೈ ಬಿಡಲ್ಲ, ಯಾರೂ ಕೈ ಬಿಡಲ್ಲ. ತಿನ್ನು.
ಗೀತಾ? ಗೀತಾನೆ ತಿನ್ಸ್ತಾ ಇರೋದು, ತಿನ್ನು.